ನಮಸ್ತೆ ನಮಸ್ತೆ. ಪುನರ್ಭವ ಅಂತ ಒಂದು ಕಿರುಚಿತ್ರ ಬಂದಿದೆ, ಭಾಳ ಪ್ರೊಫೆಷನಲ್ ಆಗಿ ಭಾಳ ನೀಟಾಗಿ ಒಂದು ತುಂಬ ವಿಶೇಷವಾದ ಕಂಟೆಂಟನ್ನು ತೆರೆ ಮೇಲೆ ತಂದಂಥ ಸಾಹಸ ಮಾಡಿದವರು ಹೊಸ ವಿದ್ಯಾರ್ಥಿಗಳು, ಟೆಂಟ್ ಸಿನಿಮಾ ಶಾಲೆಯ ವಿದ್ಯಾರ್ಥಿಗಳು, ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿಕೊಂಡು ಅಥವಾ ಸ್ಕ್ರಿಪ್ಟ್ ಮಾಡಿಕೊಂಡು ಬಂದಂಥ ವಿದ್ಯಾರ್ಥಿಗಳು, ಅದರಲ್ಲೂ 3 ಜನ ಹೆಣ್ಮಕ್ಕಳು, ನಂದಿನಿ, ನವ್ಯಶ್ರೀ ಮತ್ತು ರಶ್ಮಿ ಅನ್ನುವ ಹೊಸ ವಿದ್ಯಾರ್ಥಿಗಳು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾದದ್ದು ತುಂಬ ಆ ಶಾರ್ಟ್ ಫಿಲಮ್ನಲ್ಲಿರುವಂಥ ಪ್ರೊಫೆಷನಲಿಸಮ್ ಮತ್ತು ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನೆಲ್ಲ ಭಾಳ ಚೆನ್ನಾಗಿ ಬಳಸ್ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಮೀರಿ ಅವರು ಆಲೋಚನೆ ಮಾಡಿ ಈ ಚಿತ್ರಕ್ಕಾಗಿ ಬರೆದ ಕಂಟೆಂಟು, ಅವರು ಹೇಳಿಕೊಟ್ಟಿರೋ ವಿಷಯ ಅದೇ ಭಾಳ ಭಿನ್ನವಾದದ್ದು, ಭಾಳ ಶ್ರೇಷ್ಠವಾದದ್ದು. ಒಂದು ಮುಕ್ತ ಸಮಾಜದಲ್ಲಿ ಒಂದು ಹೆಣ್ಣು ಮುಕ್ತವಾಗಿ ಆಲೋಚನೆ ಮಾಡಿ ತನಗನಿಸಿದ್ದನ್ನು ಮಾಡ್ಕೊಂಡು ಹೋಗುವಂಥ, ಯಾರಿಗೂ ಬೇರೆಯವ್ರು ಯಾರಿಗೂ ತೊಂದರೆ ಮಾಡದ ಹಾಗೆ ತನ್ನದೇ ಆದ ಒಂದು ಆಸೆಗಳನ್ನು ಸಮಾಜದ ನಡಾವಳಿಗಳ ವಿರುದ್ಧ ಯೋಚನೆ ಮಾಡಿ ನಡೆಸುವಂಥ ಒಂದು ಭಾಳ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಅದು. ಅದು ಭಾಳ ಖುಷಿಯಾಯಿತು, ಅದನ್ನು ಕಾವ್ಯ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಭಾಳ ನೀಟ್, ಭಾಳ ನೀಟಾಗಿ ಆಗಿದೆ ಕೆಲಸ. ಐ ಆಮ್ ವೆರಿ ಹ್ಯಾಪಿ. ನನ್ನ ಖುಷಿ ಏನಂದರೆ ಅವ್ರಿಗೆ ನಾನು ಕೂಡ ಕ್ಲಾಸ್ ಮಾಡಿದ್ದೆ ಸ್ಕ್ರಿಪ್ಟ್ ಮೇಕಿಂಗು ಈ ವಿಚಾರದಲ್ಲಿ, ಅವರು ಆನ್ಲೈನ್ ಕ್ಲಾಸಲ್ಲಿ ಬಂದಂಥ ವಿದ್ಯಾರ್ಥಿಗಳು, ಅವರೆಲ್ಲರೂ ಸೇರಿ 3 ಜನರು ಸೇರಿ ಸ್ಕ್ರಿಪ್ಟ್ ಮಾಡಿ, 3 ಜನರು ಸೇರಿ ಡೈರೆಕ್ಟ್ ಮಾಡಿ, ಅದಕ್ಕೆ ಪ್ರೊಡಕ್ಷನ್ ಕೂಡ ಮಾಡಿ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ದಾಟಿಸಿದ್ದಾರೆ. ಈ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ದಯಮಾಡಿ ಇದನ್ನು ನೋಡಿ, ಒಂದಷ್ಟು ಆ ಲಿಂಕ್ಗಳನ್ನು ಹಂಚಿ. ಹೀಗೆ ಮಾಡೋದರಿಂದಾಗಿ ಬರೀ ಹೊಸ ಪ್ರತಿಭೆಗಳಿಗೆ ನಾವು ಅದನ್ನು ಅವ್ರನ್ನ ಬೆಂಬಲಿಸ್ತಿದ್ದೀವಿ ಅನ್ನೋದಲ್ಲ, ಆಲೋಚನೆಗಳನ್ನು ಬೆಂಬಲಿಸ್ತಿದ್ದೀವಿ ಅಂತ, ಆ ಸಿನಿಮಾ ಒಳಗಡೆ ಇರುವ ಆ ಕಂಟೆಂಟನ್ನು ನಾವು ಬೆಂಬಲಿಸ್ತಿದ್ದೀವಿ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಪುನರ್ಭವ ತಂಡಕ್ಕೆ, ಒಳ್ಳೆಯದಾಗಲಿ, ಅದು ಇನ್ನೂ ಹೆಚ್ಚು ರೀಚ್ ಆಗಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್.